ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರು ಮುಖ್ಯ ಆಗಲ್ಲ ಜಾತಿ ಮುಖ್ಯ ಆಗಲ್ಲ ಹಾಗೇನೆ ಪಕ್ಷ ಕೂಡ ಮುಖ್ಯ ಆಗಲ್ಲ ಅಲ್ಲಿ ವ್ಯಕ್ತಿ ಮಾತ್ರ ಮುಖ್ಯ ಆಗ್ತಾನೆ ಆ ವ್ಯಕ್ತಿಗೆ ಮಾತ್ರ ನಂಬಿ ಜನ ಓಟ್ ಹಾಕ್ತಾರೆ ಅಂತ ಕ್ಷೇತ್ರಗಳಲ್ಲಿ ಎದುರಾಳಿ ಪಕ್ಷಗಳಿಗೆ ಯಾವ ಕ್ಯಾಂಡಿಡೇಟ್ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ ಇಂಥದೇ ಒಂದು ಚರ್ಚೆ ನಡೀತಿರೋದು ಈಗ ಬೆಂಗಳೂರಿನ ಅತಿ ಪ್ರಮುಖವಾದಂತಹ ಕ್ಷೇತ್ರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೌದು ವೀಕ್ಷಕರ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಮುನಿರತ್ನ ಇಲ್ಲಿ ತಮ್ಮ ಪಾರುಪತ್ಯವನ್ನ ಮರಿತಾ ಇದ್ದಾರೆ ಏಕಾಧಿಪತಿಯಾಗಿ ಮುನ್ನುಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮುನಿರತ್ನಾಗೆ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಮತ್ತು ಜೆ ಡಿ ನಿಂದ ಅಭ್ಯರ್ಥಿಗಳು ಯಾರು ಅನ್ನೋ ಪ್ರಶ್ನೆ ಇದೀಗ ಕರ್ನಾಟಕ ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ತಲೆ ಕೆಟ್ಟಿಕೊಂಡಿದೆ ಹಾಗಾದ್ರೆ ಮುನಿರತ್ನ ಅಂತದ್ದೇನು ಸಾಧನೆ ಮಾಡಿದಾರಪ್ಪ ರಾಜರಾಜೇಶ್ವರಿ ನಗರ ಕ್ಷೇತ್ರ ಹೆಂಗೆ ಅಂದ್ರೆ ಅಲ್ಲಿ ಯಾವುದು ಜಾತಿ ಗೀತೆ ಮುಖ್ಯ ಆಗೋದಿಲ್ಲ ಅಲ್ಲಿ ಹೆಚ್ಚು ಕಡಿಮೆ ಬಿಜೆಪಿ ಬೆಲ್ಟ್ ಹೆಚ್ಚಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಎರಡು ಬಾರಿ ಗೆದ್ದು ರಾಜರಾಜೇಶ್ವರಿ ನಗರದಲ್ಲೇ ಎರಡು ಬಾರಿ ಕಾಂಗ್ರೆಸ್ನಿಂದ ಗೆದ್ದು ನಂತರ ಬಿಜೆಪಿಗೆ ಹೋಗಿ ಬಿಜೆಪಿಗೆ ವಲಸೆ ಹೋಗಿ ಬಿಜೆಪಿಯಿಂದ ಅಲ್ಲೊಂದು ರೀತಿಯಲ್ಲಿ ಉಪಚುನಾವಣೆಯನ್ನು ಎದುರಿಸಿ ಬೈ ಎಲೆಕ್ಷನ್ನಲ್ಲಿ ನಲ್ಲಿ ಮುನಿರತ್ನ ಎದ್ದು ಬಂದ ರೀತಿ ಮುನಿರತ್ನ ಗೆದ್ದು ಬಂದ ರೀತಿ ನಿಜಕ್ಕೂ ಒಂದು ರೀತಿ ಇತಿಹಾಸ ಅಂತಾನೆ ಹೇಳ್ಬೋದು ಎಲೆಕ್ಷನ್ ಇಂದ ಎಲೆಕ್ಷನ್ಗೆ ಮುನಿರತ್ನ ತೆಗೆದುಕೊಳ್ತಿರೋ ಒಂದು ಲೀಡ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ರಾಜರಾಜೇಶ್ವರಿ ನಗರದಲ್ಲಿ ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಪಾರುಪತ್ಯವನ್ನು ಸಾಧಿಸಿದ್ದಾರೆ ಅಂತ ಎರಡ್ ಸಾವಿರದ ಮೊದಲ ಬಾರಿಗೆ ಒಂದು ಕಾಂಗ್ರೆಸ್ನಿಂದ ಎಲೆಕ್ಷನ್ಗೆ ನಿಂತಾಗ ಮುನಿರತ್ನ ಸುಮಾರು ಹದಿನೇಳು ಸಾವಿರ ಚಿಲ್ಡ್ರನ್ ಲೀಡ್ ತಗೋತಾರೆ ಅದೇ ಎರಡ್ ಸಾವಿರದ ಹದಿನೆಂಟಕ್ಕೆ ಬರುವಾಗ ಸುಮಾರು ಇಪ್ಪತ್ತೈದು ಸಾವಿರ ಲೀಡ್ ಅಂತ ತಗೋತಾರೆ ಆಗ್ಲೂ ಕಾಂಗ್ರೆಸ್ನಿಂದ ಸತತವಾಗಿ ಎರಡು ಬಾರಿ ಗೆದ್ದಿರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದ ಬಳಿಕ ಬಾಂಬೆ ಟೀಮ್ ಸೇರ್ಕೋತಾರೆ ಏಕಾಏಕಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರೆ ಬಿಜೆಪಿ ಸೇರ್ಕೋತಾರೆ ಸಾವುಕಾರ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಸ್ವಲ್ಪ ಡಿಲೇ ಕೂಡ ಆಗುತ್ತೆ ಬೈ ಎಲೆಕ್ಷನ್ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಆ ಬಿ ಅಲ್ಲಿ ಬಿಜೆಪಿಗೆ ಬಂದ ತಕ್ಷಣ ಮುನಿರತ್ನ ತೆಗೆದುಕೊಳ್ಳೋದು ಹೆಚ್ಚು ಕಡಿಮೆ ಸುಮಾರು ಐವತ್ತ ಎಂಟು ಸಾವಿರಕ್ಕೂ ಅಧಿಕ ಮತಗಳ ಅಂತರ ಅಂದ್ರೆ ಲೀಡೇ ಸುಮಾರು ಐವತ್ತೆಂಟು ಸಾವಿರಕ್ಕಿಂತ ಹೆಚ್ಚಾಗಿ ತಗೋತಾರೆ ಅಂದ್ರೆ ಒಂದು ಕಡೆ ಬಿಜೆಪಿ ಬೆಲ್ಟ್ ಇತ್ತು ಅದು ಬಿಜೆಪಿ ಅಡ್ವಾಂಟೇಜ್ ಆಯಿತು ಕಾಂಗ್ರೆಸ್ ಆಲ್ರೆಡಿ ಗೆದ್ದು ಎರಡು ಸಲ ಪ್ರೂವ್ ಮಾಡ್ಕೊಂಡಿದ್ರು ವೈಯಕ್ತಿಕವಾಗಿ ತಮ್ಮ ಸಾಧನೆ ತಮ್ಮ ಕೆಪಾಸಿಟಿ ಅನ್ನೋದನ್ನ ಜೊತೆಲಿ ಬೈ ಜೆ ಅಲ್ಲಿ ಅವರು ಬಿ ಜೆ ಪಿಯಿಂದ ಸ್ಪರ್ಸೋಕೆ ಅವರಿಗೆ ನಿಜಕ್ಕೂ ಕೂಡ ಒಂದು ರೀತಿ ಟಫ್ ಕಾಂಪಿಟೇಷನ್ ಬಿ ಜೆ ಪಿಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಟಿಕೆಟ್ ಸಿಗೋದು ಅವ್ರಿಗೇನು ಅಷ್ಟು ಸುಲಭದ ಮಾತಾಗಿರಲ್ಲ ಒಂದು ಕಡೆ ಸಿ ಮುನಿರಾಜು ಟಫ್ ಕಾಂಪಿಟೇಟರ್ ಆಗಿರೋ ಟಿಕೆಟ್ಗೆ ಹಾಗೂ ಹೀಗೂ ಹೋರಾಡಿ ಕಾಂಗ್ರೆಸ್ನ ಬಿಟ್ಟು ಬಂದಿದ್ದೀನಿ ಕಾಂಗ್ರೆಸ್ ವಿರುದ್ಧ ನಾನು ಗೆಲ್ಲೇಬೇಕು ಅಂತ ಮಾಡಿದ್ರು ಅದೇ ಅಷ್ಟು ಸುಲಭ ಆಗಿತ್ತಾ ಒಂದು ಕಡೆ ಡಿ ಕೆ ಬ್ರದರ್ಸ್ ಕಾಂಪಿಟೇಷನ್ ಇವಾಗ ಹೇಳಬಹುದು ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ ವಿರುದ್ಧ ಡಿ ಕೆ ಶಿವಕುಮಾರ್ ನಿಂತರು ಗೆಲ್ಲೋದು ಕಷ್ಟ ಇಂಥದ್ದೊಂದು ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಹೌದು ವೀಕ್ಷಕರು ಯಾಕಂದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಎಂ ಬಂದಾಗ ಅದು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಲೋಕಸಭೆ ಲೆಕ್ಕದಲ್ಲಿ ಅಲ್ಲಿ ಸ್ವತಃ ಡಿ ಕೆ ಸುರೇಶ್ ಅವರು ಎರಡು ಬಾರಿ ಸಂಸದರಾಗಿದ್ದಾರೆ ಇಷ್ಟಾದರೂ ಕೂಡ ಬೈ ಎಲೆಕ್ಷನ್ನಲ್ಲಿ ನಲ್ಲಿ ಮುನಿರತ್ನನ ಮಣಿಸೋಕೆ ಅವ್ರ ಕೈಲಾಗಲಿಲ್ಲ ಸಿಂಪತಿ ಓಟ್ ಬೀಳಲಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಡಿ ಕೆ ರವಿ ಅವರ ಪತ್ನಿ ಕುಸುಮ ಅವ್ರನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ ಆದರೆ ಅಜಗಜಾಂತರ ವ್ಯತ್ಯಾಸ ಮುನಿರತ್ನ ಹವಾ ಮುಂದೆ ಕಾಂಗ್ರೆಸ್ ಧೂಳಿಪಟ ಆಗೋಗುತ್ತೆ ಜೆ ಡಿ ಎಸ್ ಕತೆ ಹೇಳೋದೇ ಬೇಡ ಇದೀಗ ಉದ್ಭವಿಸಿರೋ ಪ್ರಶ್ನೆ ಏನಂದ್ರೆ ಮುನಿರತ್ನಗೆ ಏಕಾಧಿಪತಿಯಾಗಿ ಮತ್ತೆ ಮುಂದುವರಿತಾರ ಮುನಿರತ್ನಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಅವ್ರು ಸ್ಪರ್ಶೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಯಾರನ್ನ ಹಾಕ್ತಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಮುನಿರತ್ನ ಅನ್ನ ಎದುರಿಸುವಂತಹ ಟಫ್ ಕಾಂಪಿಟೇಟರ್ ಯಾರಿದ್ದಾರೆ ಅಭ್ಯರ್ಥಿ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ ಎರಡೂ ಪಕ್ಷಗಳು ಕೂಡ ಒಂದು ಕಡೆ ಬಿ ಜೆ ಪಿಯನ್ನು ಹೇಗಾರು ಮಾಡಿ ಕೆಳಗಿಳಿಸ್ಬೇಕು ಅಧಿಕಾರದಿಂದ ನಾವು ಅಧಿಕಾರಕ್ಕೆ ಇರಲೇಬೇಕು ಅಂದರೆ ಇಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂಥ ಅಭ್ಯರ್ಥಿಯನ್ನು ಹಾಕುತ್ತೆ ಓಕೆ ಕಾಂಗ್ರೆಸ್ ಕಥೆ ಆಗಿರಲಿ ಜೆ ಡಿ ಎಸ್ ಲೆಕ್ಕಾಚಾರ ಏನಂದರೆ ಒಂದು ಮೂವತ್ತು ಸೀಟ್ ಬಂದರೂ ಕೂಡ ನಾವೇನೇ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿಬಿಡ್ತೀವಿ ಕುಮಾರಸ್ವಾಮಿ ಅವರು ಸಿ ಎಂ ಆಗಿಬಿಡ್ತಾರೆ ಹಾಗಾದರೆ ರಾಜರಾಜೇಶ್ವರಿ ನಗರದಂಥ ಕ್ಷೇತ್ರದಲ್ಲಿ ಅವ್ರಿಗೆ ಯಾರು ಅಭ್ಯರ್ಥಿ ಹೀಗೆ ಬಿ ಜೆ ಪಿಗೆ ಒಂದಷ್ಟು ಜನ ಟಫ್ ಕ್ಯಾಂಡಿಡೇಟ್ ಗಳಿದ್ದಾರೆ ಅಂದ್ರೆ ಅಂತ ವ್ಯಕ್ತಿಗಳು ಏನಂದ್ರೆ ಅವರಿಗೆ ಯಾವುದೇ ರೀತಿಯಲ್ಲಿ ಪಕ್ಷ ಮುಖ್ಯ ಆಗೋಲ್ಲ ಯಾವ ಪಾರ್ಟಿಯಿಂದ ನಿಂತರೂ ಕೂಡ ಜನ ಬೆಂಬಲ ಅವರ ಕಡೆ ಇರುತ್ತೆ ಇದೀಗ ಮುನಿರತ್ನ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಆ ರೀತಿಯ ಒಂದು ಅಭ್ಯರ್ಥಿಯಾಗಿ ಮುಂದುವರೆದಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಆಪೋಸಿಟ್ ಕಾಂಗ್ರೆಸ್ನಿಂದ ಕುಸುಮ ಅವರೇ ಮತ್ತೆ ಕಣಕ್ಕಿಳಿತಾರೆ ಕುಸುಮ ಅವರೇ ಕಾಂಗ್ರೆಸ್ನ ಕ್ಯಾಂಡಿಡೇಟು ಆದ್ರೆ ಕಳೆದ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಡಿ ಕೆ ರವಿ ಅನುಕಂಪದ ಅಲ್ಲೇನೆ ವರ್ಕೌಟ್ ಆಗಿಲ್ಲ ಕುಸುಮಾ ಅವರು ತುಂಬಾ ಅಜಗಜಾಂತರ ವ್ಯತ್ಯಾಸದಿಂದ ಸೋತ್ರ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಅದು ಶಾಪ ಆಗುತ್ತಾ ಕಾಂಗ್ರೆಸ್ ಬಳಿ ಯಾವುದೇ ರೀತಿಯ ಟಫ್ ಕ್ಯಾಂಡಿಡೇಟ್ ಇಲ್ವಾ ಮುನಿರತ್ನ ವಿರುದ್ಧ ನಿಲ್ಲಿಸೋಕೆ ಅನ್ನೋದು ಸದ್ಯ ರಾಜಕೀಯ ವಲಯದಲ್ಲಿ ನಡೆಯುತ್ತಿರುವಂತಹ ಚರ್ಚೆ ವೀಕ್ಷಕರೇ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಏಕಾಧಿಪತಿಯಾಗಿ ಸಿಂಹಾಸನವನ್ನು ಆಳ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಅಥವಾ ಅವ್ರು ಮಾಡಿರೋ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಅಥವಾ ಅವ್ರ ಕೆಲಸ ಸರಿಯಾಗಿಲ್ಲ ಅಂದ್ರೆ ಬೇರೆ ಯಾರು ಅಭ್ಯರ್ಥಿ ಸ್ಥಳೀಯವಾಗಿ ಯಾರು ಪ್ರಾಬಲ್ಯ ಹೊಂದಿದ್ದಾರೆ ಯಾರು ಅಧಿಕಾರಕ್ಕೆ ಬರಬೇಕು ಯಾರು ಎಮ್ ಎಲ್ ಎ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು